जय कन्नडिगर रक्षणा वेदिके राज्य घटक कलबुर्गी सनरईज आस्पत्र डॉक्टर सलमान पटेल मुख्यस्थर सनरईज आस्पत्र कलबुर्गी वत राष्ट्रकवि कुवेंपुर 118ने जन्मदिन आचरणे साहित्य क्षेत्र साधने साधक कुवेंपु रत्न प्रशस्ति प्रदान दिनांक 28/12/2022 ಬೆಳಗ್ಗೆ 11:30 ನಿಮಿಷಕ್ಕೆ ಸ್ಥಳ ಸುವರ್ಣ ಭವನ ಕನ್ನಡ ಭವನ ಕಲಬುರಗಿ ಚನ್ನವೀರ ಕಲಾವಿದ ಮೆಲೋಡಿಸ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ಸ್ವಾಗತ ಕೋರುವವರು ಜೈ ಕನ್ನಡಿಗ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಹಾಗೂ ಸದಸ್ಯರು ನಿರಂತರವಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ಗುಲ್ಬರ್ಗ ಮಹೇಶ್ ಚವಾಣ್ ಕಲಬುರಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ನಮ್ಮ ಸುರೇಶ್ ಬಡಿಗೇರವರೇ ಮಂಜುನಾಥ್ ನಾಲ್ವರ್ಕರ್ ಅವರೇ ಬಹುಶಃ ಚಸ್ಮಾ ಹಚ್ಚಿಕೊಂಡಿಲ್ಲ ಕಾಣಂಗಿಲ್ಲ ವೇದಿಕೆ ಮೇಲಿರುವಂತ ಅಲ್ಲಪ್ರಭು ಪಾಟೀಲ್ ರವರು ಇರಬಹುದು ನಮ್ಮ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಬಂದಿದ್ರು ಏನು ಅನಿವಾರ್ಯ ಕಾರಣದಿಂದ ಅವರು ಮೀಟಿಂಗ್ ಇದೆ ಅಂತ ಹೇಳಿ ಕೆಳಗಿನ ಕೆಳಗೆ ಹೋದ್ರು ಅವರಿಗಾಗ್ಲಿ ವೇದಿಕೆ ಮೇಲಿರುವಂತ ಜಗನ್ನಾಥ ಪಟ್ಟಣಕರ್ ಅವರಾಗ್ಲಿ ವೇದಿಕೆ ಮೇಲಿರುವಂತ ಗಣ್ಯಮಾನ್ಯರೇ ಈ ಸನ್ಮಾನಿತರೇ ವರ್ಷದಾಗ ಒಂದು 80 ಕಾರ್ಯಕ್ರಮ ಮಾಡ್ತಾರೆ ನನ್ನ ಮಠದಾಗ ಶಾಲ್ ಹೆಚ್ಚು ಯಾರು ಅದಾವ ಅಂದ್ರೆ ಸಚಿನ್ ಪ್ರತಾಪ್ ಅದವರು ಅದಾವ ಈ ಕರ್ನಾಟಕ ತುಂಬಾ ಓಡಾಡ್ತೀನಿ ಕರೆ ಆದ್ರೆ ಅವ್ರು ಸಪರೇಟ್ ಆಗಿ ಇಟ್ಟಿರ್ತೀನಿ ಲೆಕ್ಕ ಮಾಡಬೇಕು ವರ್ಷಕ್ಕಂತ ಆದ್ರೆ ಹೆಚ್ಚು ಶಾಲ್ ನಮ್ಮ ಸಚಿನ್ ಪ್ರತಾಪ್ ಅದವರು ಮಠದಾಗ ನಾನು ಬಹಳ ಸಲ ಬಂದಿನಿ ಅವ್ರು ಒಮ್ಮೆ ಬಂದಿಲ್ಲ ಮಠಕ್ಕೆ ಮುಂದಿನ ಸಲ ನಾವು ತಪ್ಪಿಸ್ಬೇಕಾಗ್ಯವ ಅಲ್ಲೇ ಸಮೀಪ ಬಂದಿರ್ತಾರೆ ನನಗೆಲ್ಲ ಗೊತ್ತಿರ್ತದ ಆದ್ರೆ ಆ ಕಡೆ ಬಂದಿಲ್ಲ ಏನು ಅರ್ಜೆಂಟ್ ಇರ್ಬೇಕಿರ್ಲಿ ಆ ಮಾತು ಬೇರೆ ಆದ್ರಲ್ಲಿ ಇರುವಂತ ಅಭಿಮಾನ ಏನಿದೆಯಲ್ಲ ಅದು ಬಹುಶಃ ಯಾವ ಪ್ರಶಸ್ತಿಗೂ ಕೂಡ ಸಮಾನವಲ್ಲ ಅಂತ ಬಹಳ ದೊಡ್ಡ ಪ್ರೀತಿ ನಮ್ಮ ಮೇಲಿದೆ ಅವರು ಒಂದು ಸುಮಾರು ಮಠ ಬಿಡೋದ್ರೊಳಗಾಗಿದೆ ಒಂದು 10 ಸಲ ಫೋನ್ ಮಾಡಿರ್ಬೇಕು ಮುತ್ತೇರಿ ಬಿಟ್ಟಿರೇನ್ರಿ ಬಿಟ್ಟಿರೇನ್ರಿ ಅಂತ ಹೇಳಿ ಈ ಗೇಟಿಗೆ ಬರತನೂ ಫೋನ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಆತ್ಮೀಯತೆ ನಮ್ಮ ಮೇಲೆ ಇಟ್ಟಿರುವಂತಹದ್ದು ನಾವು ಕೂಡ ಎದಕ್ಕೆ ಮೆಚ್ಚಿಕೊಳ್ತೀವಿ ಅಂತಂದ್ರೆ ಯಾವನೋ ಭಕ್ತ ಒಂದು ಕೋಟಿ ಕೊಡ್ತಾನೆ ಒಂದು 10 ಲಕ್ಷ ಕೊಡ್ತಾನೆ ಮಠಕ್ಕೆ ದೇಣಿಗೆ ಕೊಡ್ತಾನೆ ಅಂದ್ರೆ ತಪ್ಪಿಸ್ತೀನಿ ಆದ್ರೆ ಸಚಿನ್ ಪ್ರತಾಪ ಅವರ ಕಾರ್ಯಕ್ರಮವನ್ನು ನಾನು ತಪ್ಪಿಸಲ್ಲ ಯಾಕಂದ್ರೆ ಮನುಷ್ಯನಲ್ಲಿ ಇರುವಂತಹ ಮಾನವೀಯತೆ ಅಭಿಮಾನ ಅನ್ನುವಂಥದ್ದು ಏನಿದೆಯಲ್ಲ ಅದು ಬಹಳ ದೊಡ್ಡದು ಇಲ್ಲೆಲ್ಲ ಸನ್ಮಾನಿತರು ಇವತ್ತು ಸನ್ಮಾನ ಮಾಡಿದರು ನಮ್ಮ ಸುರೇಶ್ ಬಡಿಗೇರವರು ಅವರವ್ರ ಬಗ್ಗೆ ಎರಡೆರಡು ಮಾತುಗಳನ್ನು ಹೇಳಿದ್ರು ನಿಜವಾಗಿಯೂ ಕೂಡ ಅವರಿಗಿಂತಲೂ ಆ ಸನ್ಮಾನಕ್ಕೆ ಬಹಳ ಕಿಮ್ಮತ್ತು ಬಂತೇನೋ ಅಂತ ನನಗೆ ಅನಿಸ್ತದೆ ಅವರಿಗಿಂತಲೂ ಸನ್ಮಾನ ನಾವು ಬಹಳ ಜನರಿಗೆ ಮಾಡ್ತೀವಿ ಅದು ಸಾರ್ಥಕತೆ ಇರಬೇಕದು ಆ ಸನ್ಮಾನ ಮಾಡಿದ್ದಕ್ಕೆ ಆ ವ್ಯಕ್ತಿ ಸಾರ್ಥಕ ಇರಬೇಕು ಅದಕ್ಕೆ ಆ ವ್ಯಕ್ತಿತ್ವ ಹೊಂದಿರಬೇಕು ಅಂಥವ್ರಿಗೆ ಮಾತ್ರ ಸನ್ಮಾನ ಮಾಡಿದಾಗ ಅದಕ್ಕೊಂದು ಬೆಲೆ ಬರ್ತದೆ ಒಂದು ಕಿಮ್ಮತ್ತು ಬರ್ತದೆ ಒಬ್ಬ ಕಾರ್ ಹೊಡ್ಕೊಂಡು ಹೊರಟಿದ್ದ ಗುಲ್ಬರ್ಗದಲ್ಲಿ ಶರಣಂದು ವೇದಿಕೆ ಮೇಲೆ ಆಸೀನಂತ ಕನ್ನಡ ಸಾಹಿತ್ಯ ಪರಿಷತ್ತದ ಜಿಲ್ಲಾ ಅಧ್ಯಕ್ಷರಾದ ತೆಗಲ್ತಿಪ್ಪಿಯವರೇ ಹಾಗೂ ನಮ್ಮ ಸುರೇಶ್ ಬಡಗೇರವರೇ ಇನ್ನುಳಿದ ಎಲ್ಲ ಹಿರಿಯರೇ ಸಾಹಿತಿಗಳೇ ಕನ್ನಡ ಭಾಷೆ ಮತ್ತು ನೆಲ ಚಲಕ್ಕಾಗಿ ಹಗಲಿಳು ಈ ವೇದಿಕೆಗಳು ರಕ್ಷಣಾ ವೇದಿಕೆಗಳ ಹಲವಾರು ಸಂಘಟನೆಗಳು ಪರಿಶ್ರಮ ಪಡ್ತಾನೆ ಇವೆ ಒಂದು ಸಲ ನಾರಾಯಣಗೌಡರ ರಕ್ಷಣಾ ವೇದಿಕೆಯ ಪರವಾಗಿ ಒಂದು ಸಭೆ ನಡೀತು ಬೆಂಗಳೂರಿನಲ್ಲಿ ಆ ಸಭೆಗೆ ಹೋಗಿದ್ದೆ ಸುಮಾರು 70 ಮಠಾಧೀಶರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಅದರ ಸಭೆಯ ಉದ್ದೇಶ ಏನಿತ್ತಂದ್ರೆ ಸುಪ್ರೀಂ ಕೋರ್ಟ್ ಕನ್ನಡ ಕಡ್ಡಾಯ ಮಾಡಬಾರ್ದಂತ ಆದೇಶ ಮಾಡಿತ್ತು ಅಂತ ಇಂಥ ಸಾಹಿತ್ಯ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯಲಿ ನಾವು ಸಾಹಿತ್ಯದ ಮಹಾತಾಯಿ ನಾವು ಮಕ್ಕಳಾಗಿ ಅವಳ ಒಂದು ಆಶ್ರಯದೊಳಗ ಆ ವರಚ್ಚ ಹೆಮ್ಮರವಾಗಿ ಬೆಳೆಸಿ ಇಡೀ ರಾಷ್ಟ್ರ ಮಟ್ಟದೊಳಗ ಕನ್ನಡ ನಾಡು ಅನ್ನತಕ್ಕಂತ ಒಬ್ಬ ನಮ್ಮ ಜನವೀರ ಸಾಹಿತ್ಯ ಇವತ್ತು ಹಾಡಿದ್ ನೋಡಿದ್ರ ನಮಗೂ ಕುಂತಲೇ ಕುಂಚಿಮೆ ಕುಣಿಕೆ ಹೊಂಟಿತ್ತು ಆದ್ರೆ ನಾವು ಕುಂದ್ರ ಮುಖ್ಯ ಹುಚ್ಚನ ಏನಂತ ಅದು ಮುಸ್ಕಿಲ್ಕಾಗಿ ನಾವು ಸುಮ್ ಕುಂತಿದ್ದೇವೆ ನಮಗೆ ಒಳಗೆಲ್ಲ ಬರ್ತಾವ ನಮ್ಮ ನಮ್ಮ ಇರತಕ್ಕಂತ ತರಂಗಗಳು ಏನಪ್ಪಾ ಅಂದ್ರೆ ಎದ್ದ ಕುಣಿದಕ್ಕಂತ ಪ್ರಾರಂಭ ಮಾಡಿದನ್ನು ಕೂಡ ಅಭಿಮಾನ ಅಂತ ಏನೋ ಒಂದು ನಮ್ಮ ಸ್ಥಾನಮಾನ ಕೊಟ್ಟಿರಲ್ಲ ಅದಕ್ಕೆ ಇವು ಕೂಡ ಒಂದು ಸಂದರ್ಭ ಬಂದಾಗ ನಾ ಸ್ವಾಮಿ ಅಯ್ಯಪ್ಪ ಹೋಗ್ತೀನಿ ಪ್ರತಿ ವರ್ಷ 32 ವರ್ಷದಿಂದ ಹೋಗ್ತೀನಿ ಸ್ವಾಮಿ ಅಯ್ಯಪ್ಪನ ಘೋಷಣೆ ಮಾಡುವಾಗ ಸ್ವತಃ ನಾನು ಕುಣಿತೀನಿ ಜಾತಿ ಕನ್ನಡನೇ ದೇವರು ಕನ್ನಡನೇ ಧರ್ಮ ಅನ್ನಂತ ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಇವತ್ತು ನಾವು ರಾಷ್ಟ್ರಕವಿ ಕುವೆಂಪು ಅವರ 118ನೇ ಜನ್ಮದಿನ ಇವತ್ತು ನಾವು
ಕನ್ನಡ ಭವನ ಅಲ್ಲಿ ಹಮ್ಮಿಕೊಂಡಿಲಾಗಿತ್ತು ಈ ಕಾರ್ಯಕ್ರಮ ನಾಳೆಗೆ ಅವರು ಹುಟ್ಟುದಬ್ಬ ಒಂದು ದಿನ ಮುಂಚೆಕ್ಕೆ ನಾವು ಕಾರ್ಯಕ್ರಮವನ್ನು ಮಾಡಿದೆವಿ ಈ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ರಾಷ್ಟ್ರೀಯ ಕವಿ ಕುವೆಂಪು ಅವರ ಪಟ್ಟಿರುವಂತ ಕೊಡುಗೆ ಸಾಹಿತ್ಯ ಮತ್ತು ಅವರು ಪಡೆದಿರುವಂತ ಜ್ಞಾನಪೀಠ ಪ್ರಶಸ್ತಿಯನ್ನು ಅವರು ನಮ್ಮ ಕರ್ನಾಟಕದ ಭಾರತ ದೇಶದಲ್ಲಿ ಮೊದಲನೇ ಮಟ್ಟ ಮೊದಲೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಅದೇ ರೀತಿಯಾಗಿ ಅವರು ಕೊಟ್ಟಿರುವಂತ ಬಹಳ ಸುಮಾರು ಕೊಡುಗೆ ಇದ್ದರೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತ ದಿವ್ಯ ಸಾಹಿತ್ಯನ ವಹಿಸಿರುವಂತ ನಮ್ಮ ಚಿತಾಪುರ ಗುರು ಪೂಜ್ಯರಾಗಿರುವಂತ ಸೋಮಶೇಖರ ಶಿವಾಚಾರ್ಯ ಸರ್ ಅವರು ಶಿವಾಚಾರ್ಯ ಸರ್ ಆ ಮುತ್ತಿರ ಆಗಮಿಸಿದರು ಅದೇ ರೀತಿಯಾಗಿ ದರ್ಗಾದ ಹಜರತ್ ಖಾಜಾ ಅವರು ಆಗಮಿಸಿದರು ಅದೇ ರೀತಿಯಾಗಿ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಪೂಜ್ಯರಾಗಿರುವಂತ ಡಾಕ್ಟರ್ ಅಪ್ಪರಾವ್ ಮುತ್ತಿರ ಆಗಮಿಸಿದರು ಅದೇ ರೀತಿಯಾಗಿ ಉದ್ಘಾಟಕರಾಗಿ ನಮ್ಮ ಮೆಚ್ಚಿನ ನಾಯಕರಾಗಿರುವಂತ ಅಲ್ಲಂಪ್ರಭು ಪಾಟೀಲ್ ಆಗಮಿಸಿದರು ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು ಸುರೇಶ್ ಬಡಿಗೇರವರು ಅದೇ ರೀತಿಯಾಗಿ ನಮ್ಮ ಜಗನ್ನಾಥ್ ಪಟ್ಟಣಕರ್ ಅವರು ಸುಮಾರು ಜನ ಮಂಜುನಾಥ್ ನಾಲ್ವರ್ ಅವರು ಸುಮಾರು ಜನ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅದೇ ರೀತಿಯಾಗಿ ನಿಮ್ಮ ಎಲ್ಲ ನಮ್ಮ ಕನ್ನಡಿಗ ಅಭಿಮಾನಿಗಳು ಸಾಹಿತಿಗಳು ಬುದ್ಧಿಜೀವಿಗಳು ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮರುಗು ತಂದಿರುವಂಥ ನಿಮ್ಮ ಎಲ್ಲ ಮಾಧ್ಯಮಗಳಿಗೆ ನಾನು ಮಾಧ್ಯಮದ ಚಾಲಕರು ಬಂದು ಚಾನಲ್ನಲ್ಲಿ ಬಂದು ಇವತ್ತು ನಮ್ಮ ಎಲ್ಲರಿಗೆ ಇವತ್ತು ದೊಡ್ಡ ರೀತಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಬಂದದಕ್ಕೆ ಯಶಸ್ವಿ ಮಾಡೋದಕ್ಕೆ ನಿಮಗೂ ನಾವು ಧನ್ಯವಾದವನ್ನು ಹೇಳುತ್ತೇವೆ ಮತ್ತು ಪೇಪರ್ ಮಾಧ್ಯಮಗಳಿಗೆ ನಾವು ಹೇಳುತ್ತೇವೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಗಳಿಗೆ ಹೇಳುತ್ತೇವೆ ಎಲ್ಲರಿಗೂ ನಾವು ಜೈ ಕನ್ನಡ ರಕ್ಷಣೆ ವೇದಿಕೆ ಒಂದು ಧನ್ಯವಾದ ಹೇಳುತ್ತೇನೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇದೇ ರೀತಿಯಾಗಿ ನಾವು ಜೈ ಕನ್ನಡ ರಕ್ಷಣೆ ವೇದಿಕೆ ಒಂದೇ ನಮ್ಮ ನಡಿ ಏನಪ್ಪಾ ಅಂದರೆ ಎಲ್ಲ ಮಹಾಪುರುಷರ ಜಯಂತಿ ಮಾಡಬೇಕು ಮತ್ತು ಜನರಿಗೆ ಎಲ್ಲೋ ಜನರು ಎಲ್ಲರಿಗೆ ಮರಿತಾ ಇದ್ದಾರೆ ನಮ್ಮ ನಾಯಕರಿಗೆ ಆ ನಾಯಕರಿಗೆ ನೆಂಪು ಇಡಬೇಕು ಅಂತಂದು ನಾವು ನೆಂಪು ಕೊಡುವಂಥ ಕೆಲಸಗಳು ನಾವು ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಆಯಿತು ಈಗ ನಾವು ರಾಷ್ಟ್ರಕವಿ ಕುವೆಂಪು ಆಯಿತು ಮುಂದಿನ ತಿಂಗಳು ನಾವು ಸ್ವಾಮಿ ವಿವೇಕಾನಂದ ಜಯಂತಿ ಇರ್ಬೋದು ಸುಮಾರು ಇವತ್ತು ನಾವು ನಮಗೆ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ವಿಶ್ವಗುರು ಬಸವಣ್ಣರು ಇರ್ಬೋದು ಸುಮಾರು ಜನ ನಮ್ಮ ಭಾರತ ದೇಶಕ್ಕೆ ಏನೇನೋ ನಾವು ಕೊಡುಗೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲರೂ ನಮ್ಮ ಜೊತೆ ಇದ್ದಾರೆ ಜೀವಿತಿದ್ದಾರೆ ಅವ್ರಿಗೆಲ್ಲರೂ ನಾವು ಕೊಡುಗೆ ಕೊಟ್ಟದಕ್ಕೆ ನಾವು ಎಲ್ಲರೂ ನೀವು ಮರಿಬೇಡ್ರಿ ನೀವು ನೆಂಪಿಟ್ಕೋರಿ ಅನ್ನೋ ಕಾರಣಕ್ಕೆ ನಾವು ಇವತ್ತು ನಮ್ಮ ಜೈ ಕನ್ನಡ ರಕ್ಷಣೆ ವೇದಿಕೆ ಇವತ್ತಿಂದ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರೂ ನಮ್ಮ ಕಲಬುರಗಿ ನಾಡಿನ ಜನತೆಯರು ನಮಗೆ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಶಕ್ತಿ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೆ ನಾನು ಕೋಟಿ ಕೋಟಿ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಬಂದು ಎಲ್ಲರೂ ಯಶಸ್ವಿ ಮಾಡೋದಕ್ಕೆ ಗುರುಜಯ ಸ್ವಾಮಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಉದ್ಯಮಿಗಳಿಗೆ ಎಲ್ಲರಿಗೆ ಇನ್ನೊಮ್ಮೆ ಅವರಿಗೆ ನಾನು ಎಲ್ಲರಿಗೆ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ